ಇವತ್ತು ಘೀ ರೈಸ್ ಮಾಡೋಣ. ಘೀ ರೈಸ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹಸಿ ಬಟಾಣಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಪುದೀನ, ಪಲಾವ್ ಎಲೆ, ಒಂದು ಕಪ್ಪಷ್ಟು ಬಾನ್ಸ್ಮತಿ ಅಕ್ಕಿ ತಗೊಂಡಿದ್ದೀನಿ, ತೆಂಗಿನ ಹಾಲು ತೆಗೆದುಕೊಂಡಿಟ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಪಲಾವ್ ಎಲೆ ಇದು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಪುದೀನ ಹಾಕ್ತಾ ಇದ್ದೀನಿ. ಇದು ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಬಟಾಣಿ ಹಾಕ್ತಾ ಇದ್ದೀನಿ, ಇದು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬಾನ್ಸ್ಮತಿ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿ ಅಂದರೆ ಎರಡು ಗ್ಲಾಸ್ ನೀರು, ಆ ಲೆಕ್ಕದಲ್ಲಿ ತೆಂಗಿನ ಹಾಲು ತೆಗೆದಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕಲಸ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಿಲ್ ತಗೊಂಡ್ರೆ ಘೀ ರೈಸ್ ರೆಡಿಯಾಗೋಗುತ್ತೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದು ಗಾರ್ನಿಶ್ಗೋಸ್ಕರ ಗೋಡಂಬಿ ಹಾಕಿದ್ದೀನಿ. ಘೀ ರೈಸ್ ರೆಡಿ.